ಇಂದು ಇಡೀ ಸ್ಯಾಂಡಲ್ವುಡ್ಗೆ ಹಬ್ಬದ ದಿನ. ಯಾಕೆಂದ್ರೆ ದಿವಂಗತ ಶಂಕರ್ನಾಗ್ ಅವರ ಜನ್ಮದಿನ. ಅವರ ಅಭಿಮಾನಿಗಳೆಲ್ಲ ಇಂದು ವಿಶೇಷವಾಗಿ ಜನ್ಮದಿನದ ಸಂಭ್ರಮವನ್ನ ಆಚರಣೆ ಮಾಡಿಕೊಳ್ತಿದ್ದಾರೆ. ಶಂಕರ್ನಾಗ್ ಅವರ ಸಾವು ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಉಳಿದಿದೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ಮೆರುಗು ತಂದುಕೊಟ್ಟ ಕಲಾವಿದ ಹೆಚ್ಚು ದಿನ ಬದುಕಲೇ ಇಲ್ಲ. ಈಗೇನಾದರೂ ಶಂಕರ್ನಾಗ್ ಅವರು ಇದ್ದಿದ್ರೆ ನಮ್ಮ ಸ್ಯಾಂಡಲ್ವುಡ್ ಕಥೆಯೇ ಬೇರೆ ಇರ್ತಿತ್ತು. ಈಗಲೂ ಸಹ ಆಟೋ ರಿಕ್ಷಾದವರು ಶಂಕರ್ನಾಗ್ ಅವರು ಅಂದ್ರೆ ವಿಶೇಷ ಸ್ಥಾನಮಾನ ಗೌರವ ಕೊಡ್ತಾರೆ. ಯಾಕೆಂದ್ರೆ ಆಟೋ ರಾಜ ಸಿನಿಮಾದಲ್ಲಿ ಶಂಕರ್ ಅವರ ಪಾತ್ರ ಎಲ್ಲ ಆಟೋ ರಿಕ್ಷಾದವರ ಮನಸ್ಸು ಗೆದ್ದಿತ್ತು. ಇನ್ನು ಶಂಕರ್ನ ಬಗ್ಗೆ ತಿಳಿಯದ ವಿಷಯಗಳು ಸಾಕಷ್ಟಿವೆ. ಕನ್ನಡ ಚಿತ್ರರಂಗದ ಸಾಕಷ್ಟು ಕಲಾವಿದರಿಗೆ ನೀತಿ ಪಾಠ ಕಲಿಸಿದ ಅವರನ್ನ ಇಂದು ಕೂಡ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳು ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನ ಬಹಳ ಎತ್ತರಕ್ಕೆ ಬೆಳೆಸಬೇಕು ಅಂತ ಸಾಕಷ್ಟು ಕನಸು ಕಂಡಿದ್ದ ಶಂಕರಣ್ಣ ಪ್ರತಿಯೊಬ್ಬ ಕಲಾವಿದರನ್ನ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಆಸೆ ಇಟ್ಟುಕೊಂಡಿದ್ರಂತೆ. ಹಾಗೆಯೇ ಶಂಕರಣ್ಣ ಅವರ ಸಿನಿಮಾಗಳು ಅಂದ್ರೆ ಈಗಲೂ ವೀಕ್ಷಕರು ಅಲುಗಾಡದೆ ಕೂತು ಸಿನಿಮಾ ವೀಕ್ಷಣೆ ಮಾಡ್ತಾರೆ. ಯಾಕೆಂದ್ರೆ ಮಾಡಿದ ಪ್ರತಿಯೊಂದು ಸಿನಿಮಾದಲ್ಲೂ ಕ್ರಿಯೇಟಿವಿಟಿ ಇರ್ತಾ ಇತ್ತು. ಹಾಗೆ ಜನರಿಗೆ ಒಂದೊಳ್ಳೆ ಮೆಸೇಜ್ ಕೂಡ ಕೊಡ್ತಾ ಇದ್ರು. ಕನ್ನಡ ಚಿತ್ರಲೋಕಕ್ಕೆ ಹೊಸತನದ ಚಿತ್ರಕಥೆಗಳನ್ನ ನೀಡುವ ಮೂಲಕ ಚಂದನವನವನ್ನ ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋದವರು ಶಂಕರ್ನಾಗ್. ಸಿಬಿಐ ಶಂಕರ್, ಎಸ್ಪಿ ಸಾಂಗ್ಲಿಯಾನದಂತಹ ಹಿಟ್ ಚಿತ್ರಗಳನ್ನ ಕೊಟ್ಟ ಶಂಕರ್ನಾಗ್ ಸೇಮ್ ಟೈಮ್ ಮಾಲ್ಗುಡಿ ಡೇಸ್ ರೀತಿಯ ಕಲಾತ್ಮಕ ಚಿತ್ರವನ್ನ ಮಾಡಿ ಸೈ ಎನಿಸಿಕೊಂಡವರು. ಕೇವಲ ಬಣ್ಣದ ಲೋಕ ಹೊರತಾಗಿ ನಾಡಿನ ಅಭಿವೃದ್ಧಿಯ ಬಗ್ಗೆಯೂ ಕೂಡ ಸಾಕಷ್ಟು ಬಾರಿ ವಿಚಾರಗಳನ್ನ ನಡೆಸಿ ತಲೆ ಕೆಡಿಸಿಕೊಂಡಿದ್ರಂತೆ ಶಂಕರ್ನಾಗ್ ಅವರು. ಈಗಷ್ಟೇ ಬಂದಿರುವ ಮೆಟ್ರೋ ರೈಲಿನ ಯೋಜನೆ ಬಗ್ಗೆ 2 ದಶಕದ ಹಿಂದೆಯೇ ಶಂಕರ್ನಾಗ್ ಪ್ಲಾನ್ ಮಾಡಿದ್ರಂತೆ. ಹಾಗೆ ನಂದಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣ ಮಾಡಿ ಪ್ರವಾಸೋದ್ಯಮವನ್ನ ವಿಶ್ವ ದರ್ಜೆಗೆ ಇರಿಸುವ ಚಿಂತನೆ ರೂಪಿಸಿದ್ದವರು. ಕಬ್ಬನ್ ಪಾರ್ಕ್ನ ಕ್ವೀನ್ಸ್ ಪ್ರತಿಮೆ ಬಳಿ ಆ ಕಾಲದಲ್ಲೇ ಮೆಟಡೋರ್ ವಾಹನವನ್ನಿಟ್ಟುಕೊಂಡು ಮೊಬೈಲ್ ಕ್ಯಾಂಟೀನ್ ತೆರೆದು ಅದರ ಮೂಲಕ ಜೀವನ ನಿರ್ವಹಣೆ ಮಾಡುತ್ತಿದ್ರು ಶಂಕರ್ನಾಗ್ ಅವರು. ಸಾಲು ಸಾಲು ಯಶಸ್ವಿ ಚಿತ್ರಗಳನ್ನ ಸ್ಯಾಂಡಲ್ವುಡ್ಗೆ ತಂದುಕೊಟ್ಟ ಶಂಕರ್ನಾಗ್ಗೆ ಇದ್ದ ಕಷ್ಟ ಅಷ್ಟಿಷ್ಟಲ್ವಂತೆ. ಫುಟ್ಪಾತ್ನಲ್ಲಿ ವ್ಯಾಪಾರಿಯಾಗಿದ್ದ ಅವರಿಗೆ ಈಗಲೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಇಹಲೋಕ ತ್ಯಜಿಸಿದ ಮೇಲೆ ಒಬ್ಬ ವ್ಯಕ್ತಿಯನ್ನ ಜನರು ಇಷ್ಟೊಂದು ಪ್ರೀತಿಸುತ್ತಿದ್ದಾರೆ ಅಂದ್ರೆ ಅಲ್ಲಿಗೆ ಶಂಕರಣ್ಣ ಅವರ ನಡೆ ನುಡಿ ಹೇಗಿತ್ತು ಎಂಬುದನ್ನ ಊಹಿಸಿಕೊಳ್ಬೇಕು. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿಕೊಂಡೇ ಸುಂದರವಾದ ಬದುಕು ಕಟ್ಟಿಕೊಂಡಿದ್ರಂತೆ ಶಂಕರ್ನಾಗ್ ಅವರು. ಇನ್ನು ಶಂಕರ್ನಾಗ್ ಅವರ ಬಗ್ಗೆ ಬಿಗ್ ಬಾಸ್ ಸೀಸನ್ 7ನಲ್ಲಿ ಭಾರಿ ಚರ್ಚೆಯಾಗಿದೆ. ಅವರ ಸ್ವಾಭಿಮಾನದ ಬದುಕಿನ ಆ ದಿನಗಳ ಬಗೆಗಿನ ಸ್ವಾರಸ್ಯಕರ ಮಾಹಿತಿಯನ್ನ ಅವರ ಗೆಳೆಯ ಜೈ ಜಗದೀಶ್ ದೊಡ್ಡಮನೆಯಲ್ಲಿ ಎಲ್ರಿಗೂ ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ಫೇಮಸ್ ನಟ ಮಾರ್ಕೆಟ್ ಬಿದ್ದು ಹೋದಾಗ ಕ್ಯಾಂಟೀನ್ ಇಟ್ಟುಕೊಂಡಿದ್ರು. ಯಾರು ಹೇಳಿ ನೋಡೋಣ ಅಂತ ಬಿಗ್ ಬಾಸ್ ಮನೆಯಲ್ಲಿ ಜೈ ಜಗದೀಶ್ ಕೇಳಿದ್ದಾರೆ. ಅದಕ್ಕೆ ಯಾರಿಗೂ ಸರಿಯಾದ ಉತ್ತರ ಗೊತ್ತಿರಲಿಲ್ಲ. ಆಗ ಅದು ಬೇರೆ ಯಾರೂ ಇಲ್ಲ, ಶಂಕರ್ನಾಗ್ ಅಂತ ಜೈ ಜಗದೀಶ್ ಹೇಳಿದ್ರು. ಶಂಕರ್ನಾಗ್ ಅವರಿಗೆ ಮಾರ್ಕೆಟ್ ಇರಲಿಲ್ವಾ ಅಂತ ಶಾಕ್ ಆದವರಿಗೆ ಜೈ ಜಗದೀಶ್ ಹೇಳಿದ್ದಿಷ್ಟು. 3 ವರ್ಷ ಮಾರ್ಕೆಟ್ ಬಿದ್ದು ಹೋಗಿತ್ತು. ಆಗ ಕ್ವೀನ್ಸ್ ಪ್ರತಿಮೆ ಬಳಿ ಮೆಟಡೋರ್ನಲ್ಲಿ ಕ್ಯಾಂಟೀನ್ ರನ್ ಮಾಡುತ್ತಿದ್ರು ಶಂಕರ್. ಆಮೇಲೆ ಮತ್ತೆ ಟಾಪ್ಗೆ ಬಂದ್ರು ಎಂದು ಶಂಕರ್ನಾಗ್ ಅವರ ಬಗ್ಗೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲದ ಒಂದು ಮಾಹಿತಿಯನ್ನ ಜೈ ಜಗದೀಶ್ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ರಸಿಕ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೂ ಆಗಾಗ ಶಂಕರ್ನ ಧೈರ್ಯ ತುಂಬುತ್ತಿದ್ರಂತೆ. ಈಗೇನಾದ್ರೂ ಆಟೋ ರಾಜ ಬದುಕಿದ್ರೆ ಕನ್ನಡ ಚಿತ್ರರಂಗ ಬಾಲಿವುಡ್ ರೇಂಜ್ ನಲ್ಲಿ ಇರುತ್ತಿದ್ದಂತೂ ಗ್ಯಾರಂಟಿ ವಿಷಯ. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.